ಬದುಕಿನಲ್ಲಿ ಎಂತಹ ಸಂದರ್ಭ ಬಂದರೂ ಬದುಕಿನ ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಏಕೆಂದರೆ ಈ ಬದುಕು ಕ್ಷಣಿಕ ಅಷ್ಟೇ ಸುಂದರ ಅಷ್ಟೇ ಲವಲವಿಕೆ ಆಗರ ಅಷ್ಟೇ ಸಾಧನೆಗಳ ಶಿಖರ ಹಾಗಾಗಿ ನಮ್ಮ ಬದುಕಿನಲ್ಲಿ ಎಂತಹ ಸಂದರ್ಭದಲ್ಲಿಯೂ ನಮ್ಮ ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಏಕೆಂದರೆ ಈ ಬದುಕು ಅನೇಕ ಪಾಠಗಳನ್ನು ನಮಗೆ ಮಾಡುತ್ತಾ ಬರುತ್ತೆ ಈ ಬದುಕಿನಲ್ಲಿ ನೋವಿದೆ ನಲಿವಿದೆ ಅವಮಾನವಿದೆ ಸುಖ ಇದೆ ದುಃಖ ಇದೆ ಹಿಂಸೆ ಇದೆ ಅಹಿಂಸೆ ಇದೆ ಈ ಎಲ್ಲವನ್ನು ನೋಡುತ್ತಲೇ ಏಕೆಂದರೆ ಇವೆಲ್ಲವನ್ನು ನಾವು ನೋಡಲೇಬೇಕು ಏಕೆಂದರೆ ಇವು ಬದುಕಿನ ಭಾಗವಾಗಿ ನಮಗೆ ಒಂದು ಹೊಸ ಅರಿವಿನ ಜಿಜ್ಞಾಸೆಯನ್ನು ತರುತ್ತೆ ಹಾಗಾಗಿ ಯಾವುದೇ ಸಂದರ್ಭದಲ್ಲಿಯೂ ಎಂತಹ ಪರಿಸ್ಥಿತಿಯಲ್ಲಿಯೂ ಎಂತಹ ಸನ್ನಿವೇಶದಲ್ಲಿಯೂ ನಿಮ್ಮ ಬದುಕಿನ ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಈ ಉತ್ಸಾಹವನ್ನು ಸದಾ ಜಾಗೃತವಾಗಿ ಸದಾ ಲವಲವಿಕೆಯಿಂದ ಸದಾ ಸೃಜನಶೀಲತೆಯಿಂದ ತಾವು ಪುಟಿಯುತ್ತಿರಬೇಕು ಇದನ್ನು ಮಾಡಬೇಕು ಅದನ್ನು ನಾವು ಏನು ಮಾಡಬೇಕು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಆ ಅಭ್ಯಾಸಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಬೆಳಗಿನ ಜಾವ ಬೇಗ ಏಳಬೇಕು ಖಾಲಿ ಕೊಟ್ಟಿ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕೊಡಬೇಕು ಸ್ವಲ್ಪ ವ್ಯಾಯಾಮ ಮಾಡಬೇಕು ಯೋಚನೆ ಮಾಡಬೇಕು ಎರಡು ಬೆಳಗಿನ ಹೊತ್ತಿನ ಈ ಸಂದರ್ಭವನ್ನು ನಾವು ಬಳಸಿಕೊಳ್ಳುತ್ತಲೇ ನಮ್ಮ ಯೋಚನೆಗಳಿಗೆ ನಮ್ಮ ಗುರಿಗಳಿಗೆ ನಮ್ಮ ಸ್ಪಷ್ಟವಾದ ನಮ್ಮ ಗುರಿಗಳನ್ನು ನಾವು ನಿಗದಿಕ ಮಾಡಿಕೊಳ್ಳಬೇಕು ಮೂರು ಸ್ನೇಹಿತರೆ ಬದುಕಿನಲ್ಲಿ ಬರುವ ಎಂಥ ಕಷ್ಟಗಳನ್ನು ನಾವು ಮುಖಾಮುಖಿ ಆಗ್ತೀನಿ ಆ ಕಷ್ಟಗಳನ್ನು ನಾನು ಎದುರಿಸುತ್ತಾ ನನ್ನ ಕನಸುಗಳಿಗೆ ನಾನು ಒಂದು ರೂಪು ಕೊಡ್ತೀನಿ ಅನ್ನೋ ಒಂದು ಧೀಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ನಾಲ್ಕು ಒಳ್ಳೆಯ ಅಭ್ಯಾಸಗಳು ಯಾವುವು ಪುಸ್ತಕ ಓದು ಪುಸ್ತಕ ಓದುವುದು ಅತ್ಯುತ್ತಮ ಸಂಗೀತವನ್ನು ಕೇಳುವುದು ಮತ್ತು ಸಮಾನ ಮನಸ್ಕರ ಜೊತೆ ಅನುಸಂಧಾನ ಮಾಡುವುದು ಇಂಥ ಹಲವಾರು ಅಭ್ಯಾಸಗಳನ್ನು ನೀವು ಬೆಳೆಸಿಕೊಳ್ಳಬೇಕು ಏಕೆಂದರೆ ಒಳ್ಳೆಯ ಅಭ್ಯಾಸಗಳು ಆರೋಗ್ಯವನ್ನು ವೃದ್ಧಿ ಮಾಡುತ್ತಲೇ ಸಾವನ್ನು ಮುಂದೂಡುತ್ತದೆ ಹಾಗಾಗಿ ಈ ಮಾತುಗಳ ಅನುಸಂಧಾನವೇ ಒಂದು ದೊಡ್ಡ ಕೊಡುಗೆಯಾಗಿ ಮಾನವ ಜನ್ಮಕ್ಕೆ ಲಭಿಸಿದೆ ಮತ್ತು ಮತ್ತೊಂದು ಈ ಬದುಕಿನಲ್ಲಿ ಎಲ್ಲವೂ ಇದೆ ಆ ಎಲ್ಲವನ್ನು ಪಡೆಯುವುದಕ್ಕೆ ನಾವು ನಮ್ಮ ಕಾರ್ಯಕ್ಷಮತೆಯ ಕಾರ್ಯತತ್ಪರತೆಯನ್ನು ತಲಸ್ಪರ್ಶಿಯಾಗಿ ನಾವು ಅಭ್ಯಾಸ ಮಾಡುತ್ತಾ ಹೋಗಬೇಕು ಏಕೆಂದರೆ ಈ ಬದುಕು ನಿಗೂಢ ಈ ಬದುಕು ಯಕ್ಷಪ್ರಷ್ಟೆ ಕೂಡ ಆದರೆ ಈ ಬದುಕಿನ ಭೇದವನ್ನು ನಾವು ಭೇದಿಸುತ್ತಲೇ ನಮ್ಮ ಗುರಿಗಳನ್ನು ಸಾಕಾರ ಮಾಡಿಕೊಳ್ಳಬೇಕು ಮತ್ತು ಈ ಬದುಕಿನ ಯಾವುದೇ ಸಂದರ್ಭದಲ್ಲಿಯೂ ಎಂಥ ಪರಿಸ್ಥಿತಿಯಲ್ಲಿಯೂ ಎಂತಹ ಸನ್ನಿವೇಶಗಳಲ್ಲಿಯೂ ಏನೇ ಸಮಸ್ಯೆ ಬಂದರೂ ನಾನು ಈ ಸಮಸ್ಯೆಗಳಿಗೆ ನಾನು ಮುಖಾಮುಖಿ ಆಗ್ತೀನಿ ಆ ಸಮಸ್ಯೆಗಳಿಗೆ ಎದುರಿಸ್ತೀನಿ ಅನ್ನೋ ಒಂದು ಒಂದು ಉತ್ಕಟವಾದ ಹಂಬಲವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಜಾಗೃತಗೊಳಿಸುತ್ತಿರಬೇಕು ಸ್ನೇಹಿತರೆ ಇಂತಹ ಅರ್ಥಪೂರ್ಣ ವಿಡಿಯೋಗಳಿಗೆ ಮತ್ತು ಇಂತಹ ಮೋಟಿವೇಶ್ನಲ್ ವಿಡಿಯೋಗಳಿಗೆ ನಮ್ಮ ಚಾನಲ್ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ನಮಸ್ಕಾರ